ಪೊಲೀಸ್ ಕುಮ್ಮಕ್ಕನಿಂದ ಒಬ್ಬ ನತದೃಷ್ಟ ಕೌರನಹಳ್ಳಿಯಲ್ಲಿ ಆವಲಗುರ್ಕಿಯಲ್ಲಿ 16 ವರ್ಷದ ಯುವಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದೆಯಾ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ? ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡ್ಲಿ ಇದಕ್ಕೆ. ಹೆಂಗ್ರಿ 16 ವರ್ಷದ ಹುಡುಗ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ? ಯಾರು ನೇರ ಆರೋಪಿ ಅವ್ರ ಮೇಲೆ ನೀವು ಕೇಸ್ ಕೂಡ ಮಾಡಲ್ವಾ? ಇಲ್ಲಿರ್ತಕ್ಕಂತ ಸರ್ಕಲ್ ಇನ್ಸ್ಪೆಕ್ಟರ್, ಎಚ್ಚರ ನಿನಗೆ, ವೇದಿಕೆ ಮೂಲಕ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಏನ್ ತಿಳ್ಕೊಂಡಿದ್ದೀಯ ನೀನು? ಏನ್ರಿ ತಿಳ್ಕೊಂಡಿದ್ದೀರಿ ನೀವು? ಬಿಜೆಪಿಯ ಕಾರ್ಯಕರ್ತರು ಬದುಕಿದ್ದಾರೆ, ಒಬ್ಬ ಹುಡುಗನ ಸಾವಿಂದೇ ನಿಮ್ಮ ನೇರ ನಿಮ್ಮ ಕುಮ್ಮಕ್ಕೂ ಕೂಡ ಕಾರಣ ಇದೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೇನೆ. ನೀನು ಸುಮ್ಮನೆ ಬಿಡೋದಿಲ್ಲ. ಅವರು ನೋವಿನಲ್ಲಿ ಆ ಕುಟುಂಬ ಇದ್ರೆ ಆ ಕುಟುಂಬದ ಮನೆ ಮೇಲೆ ಹೋಗಿ ಕಲ್ಲು ಎಸಿತೀರಾ? ಅದಕ್ಕೆ ನೀವು ಕುಮ್ಮಕ್ಕೆ ಕೊಡೋದಕ್ಕೆ ನೀವು ಪೊಲೀಸರು ಇರೋದಿಲ್ಲ. ನೋಡ್ತೇವೆ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತೇಳಿ. ಮಂಜುನಾಥ್, ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ನೋಡ್ತೇನೆ. ಸಭೆಯ ಮೂಲಕ ನಿಮಗೆ ಇವತ್ತು ಸವಾಲು ಎಸಿತಾ ಇದ್ದೇನೆ. ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಯಾರು ನೋಡಿ ನಿಮಗೆ, ಯಾರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಯಾರು ನಿಮಗೆ ಕುಂಭ ಕೊಡ್ತಾ ಇದ್ದಾರೆ, ಯಾರು ನಿಮ್ಮನ್ನು ಕಾಪಾಡ್ತಾರೆ ನಾನು ನೋಡ್ತೀನಿ. ನೀವಿರೋದು ಕಾಕಿ ಬಟ್ಟೆ ಹಾಕೊಂಡಿರೋದು ಜನರನ್ನ ರಕ್ಷಣೆ ಮಾಡಲಿಕ್ಕೆ, ಪ್ರಾಣ ತೆಗಿಲಿಕ್ಕಲ್ಲ. ಕಾನೂನು ಸುವ್ಯವಸ್ಥೆ, ಇವರೆಲ್ಲ ಕೂಡ ಕಾನೂನು ಸುವ್ಯವಸ್ಥೆ ಮಾಡ್ತಾರೆ. ಅನ್ಯಾಯವಾಗಿ ನಾವು ಯಾರ ಬಳಿ ಕೂಡ ಜಗಳ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಮ್ಮ ತಂಟೆಗೆ ಬಂದರೆ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಅಷ್ಟೇ, ಯಾವೊಬ್ಬ ವ್ಯಕ್ತಿ ಮೇಲೆ ಅನ್ಯಾಯವಾಗಿ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದಬ್ಬಾಳಿಕೆ ಮಾಡುವಂಥದ್ದು ಮಾಡಿದರೆ ನೀವೆಲ್ಲ ಕೂಡ ಒಗ್ಗೂಡಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಇದ್ದೇನೆ. ಅವನಿಗಾಯ್ತು ಬಿಡಪ್ಪ, ನಮಗೇನು ಅನ್ನುವಂಥ ಮನಸ್ಸು ನಮಗಿರಬಾರ್ದು. ಎಲ್ಲಿ ಸಾಧ್ಯ ಆಗ್ತದೆ ಅದು ಗಂಭೀರ ಸ್ವರೂಪ ಇದ್ದರೆ ನನಗೆ ಹೇಳಿ, ಒಬ್ಬ ಸಣ್ಣ ಕಾರ್ಯಕರ್ತನ ಮನೆಗಾಗಲಿ, ನಾನೇ ಬರ್ತೇನೆ ಅಂತ ಕೂಡ ನಿಮಗೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾತನ್ನು ಕೊಡ್ತಾ ಇದ್ದೇನೆ.